गुड मॉर्निंग माय डियर स्टूडेंट्स, आई विल कंटिन्यू द ब्रूटस स्पीच. ओके, नाउ ही टेल्स द क्राउड दैट ही लव्स इज मोर देन माई मैन इन द क्राउड. सिट ही रोज अगेंस्ट हिम बिकॉज ही लव्ड रोम मोर. नॉट दैट लव सीज लेस बट दैट आई लव्ड रोम मोर. And then, ಅಲ್ಲಿ ಆತ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನನ ಮಾಡ್ತಾನೆ. ಹ್ಯಾಡ್ ಯುವರ್ ರಾದರ್ ಸೀಸರ್ ವರ್ ಲಿವಿಂಗ್ ಆ್ಯಂಡ್ ಡೈ ಆಲ್ ಸ್ಲೇವ್ಸ್ ದೆನ್ ದಟ್ ಸೀಸರ್ ವರ್ ಹ್ಯಾಡ್ ಟು ಲೀವ್ ಆಲ್ ಫ್ರೀಮನ್. ಹಿ ಸೇಸ್ ದಟ್ ಹಿ ವಿಪ್ ಫಾರ್ ಸೀಸರ್ ಆ್ಯಂಡ್ ಹಾನರ್ಸ್ ಹಿಮ್ ಫಾರ್ ಹಿಸ್ Slava. Brutus says, honors him for his valor. But as he was ambitious, he had a slave him in the larger interest of the country and people. ಮತ್ತು ಇಲ್ಲಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾವು ಏನು ಈ ಒಂದು ಕ್ಷಣಗಳನ್ನು ನಾವು ನೋಡ್ತೀವಿ, ಇಲ್ಲಿ ಹೇಳ್ತಾನೆ ಏನು, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈಗಾಗಲೇ ನಾನು ನಿರ್ಗಮಿಸ್ತೀನಿ, ನೀವೆಲ್ಲರೂ ಏನು ಜನಸಮೂಹ ಇಳಿದೀರಿ ಅಥವಾ ಸೇರಿದ್ದೀರಿ, ಎಲ್ಲರೂ ಕೂಡ ನೀವೇನು ಮಾಡಿ ಇವರೊಟ್ಟಿಗೆ ಇರಿ ಅಂಥೇಳಿ ಏನು ಅಂತ ಹೇಳ್ತಾನೆ. ಮತ್ತು ಅದರಂತೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಇಲ್ಲಿ ಏನು ಜನಸಮೂಹದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗಿಂತ ತಾನು ಒಬ್ಬ ಸೀಸರ್ನನ್ನು ಪ್ರೀತಿಸ್ತಾ ಇದ್ದೆ. ಅಂದರೆ ಜನಸಮೂಹ ಏನಿದ್ದೀರಲ್ಲ, ಇವರೆಲ್ಲರಿಗಿಂತ ಹೆಚ್ಚಿನದಾಗಿ ನಾನು ಸೀಸರ್ನನ್ನು ಪ್ರೀತಿಸ್ತಿದ್ದೆ ಅಥವಾ ಇಷ್ಟಪಡ್ತಿದ್ದೆ, ಹೆಚ್ಚಾಗಿ ಇಷ್ಟಪಡ್ತಿದ್ದೆ. ಐ ಲವ್ಡ್ ಹಿಮ್ ವೆರಿ ಮಚ್, ತುಂಬ ಪ್ರೀತಿಸ್ತಿದ್ದೆ, ತುಂಬ ಇಷ್ಟಪಡ್ತಿದ್ದೆ ನಾನು ಸೀಸರ್ನನ್ನು ಅಂತ ಅವನು ಸಭಿಕರಿಗೆ ಹೇಳ್ತಾನೆ. ಆದರೂ ಕೂಡ ಅವನು ಎದ್ದು ರೋಮನ್ನು ಹೆಚ್ಚು ಪ್ರೀತಿಸ್ತಾ ಇದ್ದ ಕಾರಣ ಅವನ ವಿರುದ್ಧ ನಾನು ಸೀಸರ್ನನ್ನು ಕಡಿಮೆ ಪ್ರೀತಿಸ್ತಿದ್ದೆ, ಆದರೆ ನಾನು ರೋಮನನ್ನು ಹೆಚ್ಚು ಪ್ರೀತಿಸ್ತಿದ್ದೆ ಅಂತೇಳಿ ಕೂಡ ಹೇಳ್ತಾನೆ. ಸೀಸರ್ ಎಲ್ಲ ಸ್ವತಂತ್ರಗಾರರನ್ನು, ಎಲ್ಲ ಸ್ವತಂತ್ರರನ್ನು ಬದುಕಲಿಕ್ಕೆ, ಅಂದರೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಸತ್ತಿದ್ದಕ್ಕಿಂತ ಸೀಸರ್ ವಾಸಿಸ್ತಾ ಇದ್ದದ್ದು ಮತ್ತು ಎಲ್ಲ ಗುಲಾಮರನ್ನು ಸಾಯಿಸ್ತಿದ್ದೀರಾ? ಸೀಸರ್ ಸತ್ತೋದ ಅಂಥೇಳಿ ಎಲ್ಲ ಗುಲಾಮರನ್ನು ಸಾಯಿಸ್ತಾ ಇದ್ದೀರಾ? ಅವರೆಲ್ಲರೂ ಬದುಕಲಿ ಅಂತ ಸೀಸರ್ ಸತ್ತು ಹೋಗಿದ್ದಾನೆ ಅಂಥೇಳಿ ಹೇಳ್ತಾ ಹೋಗ್ತಾನೆ. ಮತ್ತು ನೀವು ಗುಲಾಮರನ್ನು ಸಾಯಿಸ್ತಾ ಇದ್ದೀರಾ ಅಂಥೇಳಿ ಮತ್ತೆ ಪ್ರಶ್ನೆ ಮಾಡಿ ಕೇಳ್ತಾನೆ. ಅವನು ಸೀಸರ್ಗಾಗಿ ಅಳ್ತಾನೆ. ಸೀಸರ್ ಸತ್ತು ಹೋದ, ಅವನು ಇಲ್ಲಿ ಇರ್ತಕ್ಕಂತಹ ಎಲ್ಲ ಜನರಿಗೋಸ್ಕರ ಸತ್ತು ಹೋದ, ಎಲ್ಲರ ಜನರು ಬದುಕಲಿ ಅಂತ ಸತ್ತು ಹೋದ ಅವನು ಅಂತ. ಅವನು ಶೌರ್ಯಕ್ಕಾಗಿ ಸತ್ತ, ಮತ್ತು ಅವನನ್ನು ನಾವು ಅವನ ಶೌರ್ಯಕ್ಕಾಗಿ ನಾವು ಗೌರವಿಸ್ಬೇಕು. ಇಲ್ಲಿ ನಾನು ಅವನನ್ನು ಗೌರವಿಸ್ತೀನಿ ಅಂಥೇಳಿ ಅವನು ಹೇಳ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಅವನಿಗೆ ಅವನ ಮನಸ್ಸಿನಲ್ಲಿದ್ದಂತಹ ಕೆಲ ವೇದನೆಗಳು, ನೋವುಗಳು ಬೇರೆ ಥರನೇ ಇರ್ತವೆ. ಆದರೆ ಇಲ್ಲಿ ಆತ ಹಾಗೆ ಹೇಳ್ಕೊಳ್ತಾನೆ, ಯಾಕಂದರೆ ಇಲ್ಲಿ ಒಬ್ಬನಿಗಿಂತ ಒಬ್ಬ ವಿಭಿನ್ನವಾದಂತಹ ರೀತಿಯ ವ್ಯಕ್ತಿತ್ವಗಳನ್ನು ಹೊಂದಿರ್ತಾನೆ ಅಲ್ವಾ. ಹಾಗಾಗಿ ಬ್ರೂಟಸ್ ಜಸ್ಟಿಫೈಬ್ಲಿ ಟೆಲ್ಸ್ ದ ಕ್ರೌಡ್ಸ್ ದಟ್ ಹೀ ಹ್ಯಾಸ್ ನಾಟ್ ಆಫರ್ಡ್ ಎನಿವನ್. ಅವನು ಒಂದು ರೀತಿ ನ್ಯಾಯಕ್ಕೋಸ್ಕರ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಜನರಿಗೆ ಫೀಲ್ ಆಗಬೇಕು, ಆ ರೀತಿಯಲ್ಲಿ ಆತ ಹೇಳ್ತಾನೆ. ಇಲ್ಲಿ ಅವನು ನ್ಯಾಯಯುತವಾಗಿ ಹೇಳ್ತಾ ಇದ್ದಾನೆ ಅಂಥೇಳಿ ಜನರಿಗೆ ಅರ್ಥ ಆಗ್ತಾ ಇದೆ. ಆದರೆ ಬಟ್ ಹಿ ಇಸ್ ನಾಟ್ ಆಫರ್ಡ್ ಎನಿ ಒನ್, ಯಾರು ಒಬ್ಬರನ್ನು ಕೂಡ ಆತ ಆಹ್ವಾನಿಸ್ಲಿಲ್ಲ. ಆಯಿತಾ? ಹಿ ಟೆಲ್ಸ್ ದ ಕ್ರೌಡ್ ದಟ್ ಆಂಟೋನಿ
who brings the dead body of Caesar has no hand in the murder. He departs by saying that he has some dagger that killed Caesar to be used against him in the country need it. The crowd is completely won over. The people are ready to honor him by carrying him to his house and erect a stage for him like the dead did for his ancestors. He commits the error by requiring the people stay back and listen to that what Antony has to say. ಮತ್ತು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಗಮನಿಸಿದಂತೆ ಆಂಟೋನಿ ಅವನ ಸ್ಪೀಚಲ್ಲಿ ಅಥವಾ ಅವನ ಒಂದು ಮಾತಿನಲ್ಲಿ ಬಹಳಷ್ಟು ಗೌರವ ಇದೆ ಅನ್ನೋ ರೀತಿಯಲ್ಲಿ ಜನರನ್ನು ನಂಬಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಅವನ ಭಾಷಣದಲ್ಲಿ. ಮತ್ತು ರೋಮ್ನ ನಾನು ಹೆಚ್ಚು ಇಷ್ಟಪಡ್ತಿದ್ದೆ ಅಥವಾ ಅವರನ್ನು ನಾನು ಇಷ್ಟಪಡ್ತಿದ್ದೆ ಅಂತೇಳಿ ಕೂಡ ಹೇಳ್ತಾನೆ. ಮತ್ತು ಅವನು ಸತ್ತಿರ್ತಕ್ಕಂಥದ್ದು ಎಲ್ರಿಗೋಸ್ಕರ, ನೀವು ಗುಲಾಮರನ್ನು ಯಾಕೆ ಸಹಿಸ್ತಾ ಇದ್ದೀರಿ ಅಂತೇಳಿ ಕೂಡ ಪ್ರಶ್ನೆ ಮಾಡಿ ಕೇಳ್ತಾನೆ. ಹೀಗೆ ಅವನ ಶೌರ್ಯವನ್ನು ನಾನು ಗೌರವಿಸ್ತೀನಿ ಅಂಥೇಳಿ ಹೇಳಿ ಇಲ್ಲಿ ಯಾವುದೋ ಒಂದು ರೀತಿ ಅವನ ಮಹತ್ವಾಕಾಂಕ್ಷೆಯಾಗಿದ್ದರಿಂದ ಅವನು ಅಥವಾ ಅವರು ಆ ದೇಶದ ಮತ್ತು ಜನರ ಹೆಚ್ಚಿನ ಹಿತದೃಷ್ಟಿಯಿಂದಾಗಿ ಅವರನ್ನು ಕೊಲ್ಲಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಬ್ರೂಟಸ್ ತಾನು ಯಾರನ್ನೂ ಕೂಡ ಅಪರಾಧ ಮಾಡಿಲ್ಲ ಅಂಥೇಳಿ ಸಭಿಕರಿಗೆ ಸಮರ್ಥಿಸ್ತಾನೆ. ಮತ್ತು ಸೀಸರ್ನ ಒಂದು ಮೃತದೇಹವನ್ನು ತರ್ತಕ್ಕಂತಹ ನಿಟ್ಟಿನಲ್ಲಿ ಆಂಟನಿ ಕೊಲೆಯಲ್ಲಿ ಯಾವುದೇ ಕೈ ಇಲ್ಲ ಅಂತ ಅವರು ಸಭಿಕರಿಗೆ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಯಾಕಂದರೆ ಇಲ್ಲಿ ಯಾರಾದರೂ ಸತ್ತೋದ ಅಂತ ಹೇಳಿದರೆ, ಯಾರಾದರೂ ಕೊಲೆಯಾದ ಅಂತ ಹೇಳಿದರೆ, ಅವನ್ನ ಕೊಲೆ ಮಾಡ್ತಕ್ಕಂತಹ ಕೈವಾಡಗಳು ಅಥವಾ ಕೈಗಳು ಏನು ಅಥವಾ ಯಾವುದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಜನರು ಪ್ರಶ್ನೆ ಮಾಡ್ತಾರೆ. ದ ಪೀಪಲ್ ಆಸ್ ದ ಕ್ವಶನ್ಸ್ ಟು ಹೂ ಆರ್ ದ ಲೀಡರ್ಸ್. ಓಕೆ, ಅಲ್ಲಿ ಜನರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥ ಕಾರಣಕ್ಕೆ ಹೀಗೆ ಯಾವುದೇ ಕೈಗಳು ಇಲ್ಲ, ಯಾವುದೇ ಕೈವಾಡಗಳಿಲ್ಲ ಅಂಥೇಳಿ ಆತ ಹೇಳ್ಕೊಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಸೀಸರ್ನನ್ನು ಕೊಂದ ಅದೇ ಕಟಾರಿ ತನ್ನಲ್ಲಿದೆ ಅಂತ ಕೂಡ ಹೇಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಆತ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಕಟಾರಿ ತನ್ನಲ್ಲಿದೆ ಅಂಥೇಳಿ ಹೇಳುವ ಮೂಲಕ ಅವನು ಹೋರಾಟ ಹೊರಟು ಹೋಗ್ತಾನೆ. ದೇಶಕ್ಕೆ ಅಗತ್ಯವಿಲ್ಲದೇ ಇರತಕ್ಕಂತಹ ಅಥವಾ ಅಗತ್ಯವಿದ್ದಲ್ಲಿ ಅವನ ವಿರುದ್ಧ ಬಳಸ್ಕೊಳ್ಬಹುದು ಅಥವಾ ಬಳಸ್ಕೊಳ್ಬೇಕಿದ್ದನ್ನು ಅಂಥೇಳಿ ಅಂತಾನೆ ಕೂಡ. ಜನ ಸಮೂಹ ಸಂಪೂರ್ಣವಾಗಿ ಗೆದ್ದಿದೆ. ಜನರು ಅವನ ಮನೆಗೆ ಕರೆದೊಯ್ತಕ್ಕಂತಹ ಅಥವಾ ಕರೆದೊಯ್ಯುವ ಮೂಲಕ ಅವರನ್ನು ಗೌರವಿಸಲಿಕ್ಕೆ ಸಿದ್ಧರಾಗ್ತಾರೆ. ಮತ್ತು ಅವರ ಪೂರ್ವಜರಿಗೆ ಮಾಡಿದಂತಹ ಒಂದು ಅವನಿಗೆ ಪ್ರತಿಭೆಯನ್ನು ನಿರ್ಮಿಸಿದರು. ಮತ್ತು ಜನರು ಹಿಂತಿರುಗಿ ಮತ್ತು ಆಂಟನಿ ಹೇಳಿದ್ದ ಆಲಿಸಿ ಅಂಥೇಳಿ ಒಂದು ವಿನಂತಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಷ್ಟೇ ಅದರ ಬ್ಯಾಕ್ಗ್ರೌಂಡ್ ಏನು ಅಥವಾ ಹೇಗೆ ಅಂತಕ್ಕಂಥದ್ದನ್ನು ಯಾವುದೂ ಕೂಡ ಗಮನಿಸೋದಿಲ್ಲ. ಯಾಕಂದರೆ ಎಲ್ಲಿ ಇವ್ರಿಗೆ ಬಂದುಬಿಡ್ತದೆ ಅನ್ನೋ ಭಯದಿಂದ. ಈ ಡ್ರಾಮನೂ ಅಷ್ಟೇ, ಯಾವುದೇ ಕೈಗಳಿಲ್ಲ ಅವನನ್ನು ಕೊಲೆ ಮಾಡ್ತಕ್ಕಂಥ ಹಿಂದೆ ಅಂತಕ್ಕಂಥದ್ದನ್ನು ಇಲ್ಲಿ ಆತ ಹೇಳ್ತಾನೆ. ದೆನ್ ಹಿ ಕಮಿಟ್ಸ್ ದ ಎರರ್ ಬೈ ರಿಕ್ವೈರಿಂಗ್ ದ ಪೀಪಲ್ ಸ್ಟೇ ಬ್ಯಾಕ್ ಆ್ಯಂಡ್ ಲಿಸನ್ ಟು ವಾಟ್ ಆಂಟೋನಿ ಹ್ಯಾಸ್ ಟು ಸ್ಟೇ. ಹಿ ಡಸ್ ನಾಟ್ ವೇಟ್ ಟು ಸಿ ವೆದರ್ ಆಂಟೋನಿ ವಿಲ್ ಫಾಲೋಸ್ ದ ಡಿಸ್ಟಿಂಕ್ಷನ್ಸ್ ಆರ್ ನಾಟ್. ಹಿ ಈಸ್ ಆ್ಯನ್ ಆನರಬಲ್ ಮ್ಯಾನ್ ಆ್ಯಂಡ್ ಅಕ್ಸೆಪ್ಟ್ಸ್ Antony to be honorable too. Brutus' speech is bereft of any historonics. He is comfortable in the knowledge for Rome citizen, and honored Pompey and were comfortable in his republican form of government. To him, Caesar was ambitious because he wanted to
disrupt this republicanism and established another form of government in which he could be a king. It was abhorring to him and fraught with dangers. He thought Roman citizens would accept it too. Hence, he killed Caesar to stop it from happening in protect the freedom of common people. ಇಲ್ಲಿ ವಿದ್ಯಾರ್ಥಿಗಳೇ, ಸಾಧ್ಯವಷ್ಟು ಮಟ್ಟಿಗೆ ನಾವು ಇಲ್ಲಿ ಅಗತ್ಯವಿಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಅಗತ್ಯವಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತು ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಏನು ಕೆಲವೊಂದು ಆಂಟನಿ ನಿರ್ಬಂಧಗಳನ್ನ ಹೇರ್ತಾನೆ, ಆದರೂ ಕೂಡ ಅದರಂತೆ ಕೆಲವು ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಹೋಗ್ತವೆ. ಮತ್ತು ಅಷ್ಟೇ ಅಲ್ಲದೆ ಎಷ್ಟೋ ಸಂದರ್ಭ ಅವನ ಕಟಾರಿ ಏನಿತ್ತಲ್ಲ ಅದನ್ನು ಬೇಕಾದರೆ ಬಳಸ್ಕೋಬಹುದು ಅಂತೇಳಿ ಕೂಡ ಹೇಳ್ತಾನೆ. ಮತ್ತು ಅವನು ಹಾಗಂತ ಹೇಳಿ ಅವನು ಹೊರಟು ಹೋಗ್ತಾನೆ. ಸೀಸರ್ ಹಾಗೆ ಹೊರಟ ನಂತರದಲ್ಲಿ ದೇಶಕ್ಕೆ ಅಗತ್ಯವಿದ್ದಲ್ಲಿ ಅವನ ವಿರುದ್ಧ ಬಳಸ್ಕೋಬಹುದು, ಜನಸಮೂಹ ಸಂಪೂರ್ಣವಾಗಿ ಗೆದ್ದಿದೆ ಅಂತೇಳಿ ಹೇಳ್ತಕ್ಕಂಥ ಮಾತನ್ನು ಅವನು ಮಾಡಿದ್ದ. ಮತ್ತು ಜನರು ಅವನ ಮನೆಗೆ ಹೋಗೋದರ ಮೂಲಕ ಕೂಡ ಅವನನ್ನು ಗೌರವಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದರು ಅಥವಾ ಸಿದ್ಧರಾಗಿದ್ದರು. ಮತ್ತು ಅವರು ಪೂರ್ವಜರಿಗಾಗಿ ಮಾಡಿದಂತಹ ಅವನಿಗೆ ಅನೇಕ ಏನು ಪ್ರತಿಮೆಗಳು ನಿರ್ಮಿಸಿದರು. ಜನರು ಹಿಂತಿರುಗಿ ಮತ್ತು ಆಂಟನಿಗೆ ಹೇಳಿದರು ಆಲಿಸಿ ಅಂತ. ವಿನಂತಿಸಿಕೊಳ್ತಕ್ಕಂತಹ ಮೂಲಕ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ. ಅವನು ದ್ವೇಷವನ್ನು ಮಾಡ್ತಾನೆ. ಆಂಟನಿ ಕೆಲವು ನಿರ್ಬಂಧಗಳನ್ನು ಕೂಡ ಅನುಸರಿಸ್ತಾ ಇದ್ದರೂ ಕೂಡ ಅಥವಾ ಇಲ್ವೋ ಅನುಸರಿಸ್ತಾರೋ ಅಥವಾ ಇಲ್ವೋ ಅಂತಕ್ಕಂಥ ಒಂದು ಕೆಲಸವನ್ನು ಕೂಡ ನೋಡಲಿಕ್ಕೆ ಅವರು ಕಾಯೋದಿಲ್ಲ. ಇವನೇನು ಹೇಳ್ತಾನೆ ಅದನ್ನು ಅನುಸರಿಸ್ತಾನೋ ಇಲ್ವೋ ಅಂತಕ್ಕಂತಹ ಯೋಚನೆ ಕೂಡ ನಮ್ಮ ಜನರಲ್ಲಿ ಬರೋದಿಲ್ಲ. ಮತ್ತು ಅವನು ಗೌರವಾನ್ವಿತ ವ್ಯಕ್ತಿ ಮತ್ತು ಆಂಟನಿ ಅವರನ್ನು ಸಹ ಗೌರವಾನ್ವಿತ ಎಂದು ಅಂದರೆ ಗೌರವಾನ್ವಿತರು ಇವರು ಅಂಥೇಳಿ ಆತ ಒಪ್ಪಿಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ಕೂಡ ಮುಂದಾಗ್ತಾನೆ. ಮತ್ತು ಎಷ್ಟೋ ಸಂದರ್ಭ ಈ ಬ್ರೂಟಸ್ನ ಭಾಷಣ ಯಾವುದೇ ಹಿಸ್ಟಾರಿ ಅಥವಾ ಇತಿಹಾಸದ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ರೀತಿಯಲ್ಲಿ ಇಲ್ಲ. ಅದನ್ನು ಕೂಡ ಅವರು ಕಳೆದುಕೊಂಡಿದೆ. ಮತ್ತು ರೋಮ್ನ ನಾಗರಿಕರು ಪಾಂಪೆಯನ್ನು ಗೌರವಿಸಿದ್ದಾರೆ ಮತ್ತು ಅವರ ಗಣರಾಜ್ಯ ಸರ್ಕಾರದಲ್ಲಿ ಆರಾಮದಾಯಕವಾಗಿದ್ದಾರೆ ಎಂಬ ಒಂದು ಜ್ಞಾನದಲ್ಲಿ ಅವರು ಆರಾಮದಾಯಕವಾಗಿದ್ದಾರೆ. ಅವನಿಗೆ ಸೀಸರ್ ಮಹತ್ವಾಕಾಂಕ್ಷೆಯಾಗಿದ್ದ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಯಾಕೆ ಅಂತೇಳಿ ಹೇಳಿದರೆ ಈ ಗಣರಾಜ್ಯವನ್ನು ಅಡ್ಡಿಪಡಿಸಲಿಕ್ಕೆ ಮತ್ತು ಅವನು ರಾಜನಾಗಬಲ್ಲ ಮತ್ತೊಂದು ರೀತಿಯ ಒಂದು ಸರ್ಕಾರವನ್ನು ಸ್ಥಾಪಿಸಲು ಬಯಸ್ತಾರೆ ಅಂತಕ್ಕಂಥದ್ದು ಕೂಡ. ಯಾವಾಗಲೂ ಅಷ್ಟೇ, ನಮ್ಮಲ್ಲಿ ಈ ಗಣರಾಜ್ಯ ಸರ್ಕಾರಗಳನ್ನು ರಚಿಸತಕ್ಕಂಥ ಸಂದರ್ಭಗಳಲ್ಲಿ ಕೆಲ ರಾಜರ ವಿರೋಧಗಳು ಕೂಡ ಇದ್ವು ವಿದ್ಯಾರ್ಥಿಗಳೇ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಇದು ಏನು ಒಂದು ರಾಜನ ಆಳ್ವಿಕೆಯ ಸಂದರ್ಭದಲ್ಲಿ ರಾಜ ಹೇಳಿದಂತೆ ಎಲ್ಲ ಪ್ರಜೆಗಳು ಕೇಳಬೇಕಾಯಿತು. ರಾಜನ ಇಲ್ಲಿ ಸರ್ವಾಧಿಕಾರವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದ. ಆದರೆ ಗಣರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ನೇಮಕ ಆಗ್ತದೆ ಅಥವಾ ಸರ್ಕಾರಗಳ ರಚನೆ ಆಗ್ತದೆ, ಇಲ್ಲಿ ಮಂತ್ರಿಮಂಡಲ ರಚನೆ ಆಗ್ತದೆ. ಹೀಗಾಗಿ ಅಧಿಕಾರ ಎಲ್ಲರಲ್ಲಿ ಕೂಡ ಹಂಚಿ ಹೋಗುತ್ತೆ ಅಂತಕ್ಕಂಥದ್ದು ಕೆಲವು ವ್ಯಕ್ತಿಗಳ ಅಭಿಪ್ರಾಯ. ಇದು ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಇನ್ನೂ ಕೆಲವು ವ್ಯಕ್ತಿಗಳು ಇಲ್ಲ, ನಾನು ರಾಜನಾದರೆ ನನ್ನ ಹೇಳ್ದಂತೆ ಅಥವಾ ನನ್ನ ಕಂಟ್ರೋಲ್ ಎಲ್ಲರೂ ಇರ್ತಾರೆ ಅಂತಕ್ಕಂಥ ಒಂದು ಹಂಬಲ. ಹಾಗಾಗಿ ಬಹಳಷ್ಟು ಜನ ಅಂತಹ ಒಂದು ರಾಜರ ಆಳ್ವಿಕೆಯನ್ನು ಕೂಡ ಇಷ್ಟಪಟ್ಟು ಕೂಡ ಉಂಟು ವಿದ್ಯಾರ್ಥಿಗಳೇ. ಆಯಿತಾ? ಹಾಗಾಗಿ ಇವನು ಮತ್ತೆ ರಾಜನಾಗ್ತಾನೆ, ರಾಜನ ಆಗಬಲ್ಲ ಅಂತಕ್ಕಂಥ ಒಂದು ಎಲ್ಲೋ ಒಂದು ಕಡೆ ಜನರಲ್ಲಿ ಒಂದು ಮನಸ್ಥಿತಿ ಇತ್ತು. ಯಾಕಂದರೆ ಈಗ ಸರ್ಕಾರ ಸ್ಥಾಪಿಸಲಿಕ್ಕೆ ಬಯಸಿದ್ರು ಕೂಡ ಪುನಃ ಇನ್ನೊಂದು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಈತ ಬಯಸ್ತಾ ಇದ್ದಾನೆ ಅಂತಕ್ಕಂಥದ್ದು ಅದು ಅವನಿಗೆ ಅಸಹ್ಯವಾಗ್ತಕ್ಕಂಥ ರೀತಿಯಲ್ಲಿತ್ತು ಮತ್ತು ಅಪಾಯಗಳಿಂದ ತುಂಬಿರ್ತಕ್ಕಂಥದ್ದಾಗಿತ್ತು. ಮತ್ತು ರೋಮ್ನ ಒಂದು ನಾಗರಿಕರು ಸಹ ಇಲ್ಲಿ ಸಾಮಾನ್ಯವಾಗಿ ಆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಅವನು ಏನು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಮತ್ತು ಅದನ್ನು ಅಡ್ಡಿಪಡಿಸ್ತಕ್ಕಂಥ ಕೆಲಸ ಕೂಡ ಅಲ್ಲಿ ಆಗ್ತಾ ಇತ್ತು. ಮತ್ತು ಇವನು ಇನ್ನೊಂದು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಕೂಡ ಮುಂದಾಗ್ತಾನೆ.
ಅದು ಅವನಿಗೆ ಅಸಹ್ಯ ಅಂತೇಳಿ ಅನಿಸಿದ್ರು ಕೂಡ ಇಲ್ಲಿ ಎಷ್ಟೋ ಸಂದರ್ಭ ಅಪರಾಧಿಗಳಿಂದ ಅಪಾಯಗಳಿಂದ ತುಂಬಿತ್ತು ಅಂತೇಳಿ ಕೂಡ ಹೇಳ್ಬೋದು. ಮತ್ತು ರೋಮ್ನ ನಾಗರಿಕರು ಸಹ ಇದನ್ನು ಸ್ವೀಕರಿಸ್ತಾ ಹೋಗ್ತಾರೆ ಅಂತ ಅವರು ಭಾವಿಸಿದರು. ಆದ್ದರಿಂದ ಸಾಮಾನ್ಯ ಜನರ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಸೀಸರ್ ನಡೆಯದಂತಹ ಒಂದು ಒಂದು ತಡಿಲಿಕ್ಕೆ ಅವನು ಅವನನ್ನು ಅಂದರೆ ಅದನ್ನು ಕೊಂದ ಅಂಥೇಳಿ ಕೂಡ ಇಲ್ಲಿ ಹೇಳಲಾಗುತ್ತೆ. ಇಲ್ಲಿ ಕೆಲ ವ್ಯಕ್ತಿಗಳ ಅಭಿಪ್ರಾಯ ಒಂದೊಂದು ರೀತಿಯಲ್ಲಿರ್ತದೆ. ಹಾಗಾಗಿ ಕೆಲ ವಿರೋಧಿಗಳು ಮತ್ತು ಕೆಲ ಪರ ವ್ಯಕ್ತಿಗಳಿರ್ತಾರೆ. ಬೇರೆ ನಾವು ಗಣರಾಜ್ಯ ಸರ್ಕಾರವನ್ನು ಸ್ಥಾಪನೆ ಮಾಡಿದರೆ ರಚನೆ ಮಾಡಿದರೆ ಎಲ್ಲಿ ಈತ ಮತ್ತೆ ಪುನಃ ರಾಜನಾಗ್ತಾನೇನೋ ಅಂಥೇಳಿ ಅವರು ಪಾಪ ಅವನನ್ನು ಕೊಲ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಆಯಿತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.